ಇವತ್ತಿನ ರೆಸಿಪಿ ಮಂಗಳೂರು ಗೋಳಿ ಬಜೆ. ಇದನ್ನ ಹೇಗ್ ಮಾಡೋದಂತ ಹೇಳ್ಕೊಡ್ತೀನಿ. ಮೈದಾ ಹಿಟ್ಟು ತೆಗೆದಿಟ್ಕೊಂಡಿದ್ದೀನಿ. 2 ಕಪ್ ಅಷ್ಟು ಮೈದಾ ಹಿಟ್ಟು ತೆಗೆದಿಟ್ಕೊಂಡಿರೋದು ಈ ಕಪ್ ಮೆಷರ್ಮೆಂಟ್ ಅಲ್ಲಿ ತೆಗೆದಿಟ್ಕೊಂಡಿದ್ದೇನೆ. ಅದೇ ಕಪ್ ಮೆಷರ್ಮೆಂಟ್ ಅಲ್ಲಿ 1/2 ಕಪ್ ಅಷ್ಟು ಗಟ್ಟಿ ಮೊಸರನ್ನ ಆಡ್ ಮಾಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಶುಗರ್ ಆಡ್ ಮಾಡ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ಆಡ್ ಮಾಡ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಕೈನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಕಂಬೈನ್ ಆದ್ಮೇಲೆ ಇದಕ್ಕೆ ಚೂರ್ ಚೂರೆ ನೀರ್ ಆಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಲಂಪ್ಸ್ ಉಳ್ಕೋಬಾರ್ದು, ಹಾಗೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಕೂಡ ಚೆನ್ನಾಗಿ ಕರಗಬೇಕು. ಹೀಗೆ ಗಂಟಿಲ್ದಿರ ಕಲ್ಸ್ಕೊಂಡ ಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಆಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕರಿಬೇವ್ನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಇದನ್ನ ಆಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ, 1/2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ, ಇದನ್ನ ಆಡ್ ಮಾಡ್ತಾ ಇದ್ದೀನಿ. ಫೈನಲ್ ಆಗಿ 1/4 ಟೀಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ಆಡ್ ಮಾಡ್ತಾ ಇದ್ದೀನಿ. ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗೋಳಿ ಬಜೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಇರಬೇಕು. ಬ್ಯಾಟರ್ ರೆಡಿ ಆದ್ಮೇಲೆ ತಕ್ಷಣ ಇದನ್ನ ಫ್ರೈ ಮಾಡಿದ್ರೆ ಚೆನ್ನಾಗ್ ಬರಲ್ಲ, ಇದನ್ನ ಮಿನಿಮಮ್ 1 ಅವರ್ ಆದ್ರೂ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. 1 ಅವರ್ ಆಗಿದೆ. ಇವಾಗ ಗೋಳಿ ಬಜೆ ಫ್ರೈ ಮಾಡೋದಕ್ಕೆ ಇದು ರೆಡಿ ಆಗಿದೆ. ಫ್ರೈ ಮಾಡುವಾಗ ಒಂದ್ ಕಾರ್ನರ್ ಇಂದ ಈ ರೀತಿ ತೆಗೆದ್ಬಿಟ್ಟು ಹಾಕ್ಬೇಕು. ಮೀಡಿಯಂ ಫ್ಲೇಮ್ ಅಲ್ಲಿ ಪ್ಯಾನ್ ಇಟ್ಟಿದ್ದೀನಿ. ಫ್ರೈ ಮಾಡೋದಕ್ಕೆ ಎಷ್ಟು ಬೇಕಷ್ಟು ಆಯಿಲ್ ನ ಹಾಕೊಂಡಿದ್ದೀನಿ. ಎಣ್ಣೆ ತುಂಬಾ ಕಾಯಿಸಬಾರ್ದು, ಮೀಡಿಯಂ ಆಗಿ ಹೀಟ್ ಆಗ್ಬೇಕು. ಒಂದ್ ಕಾರ್ನರ್ ಇಂದ ಬ್ಯಾಟರ್ ನ ತಗೊಂಡು ಕೈಯಲ್ಲಿ ನಿಧಾನಕ್ಕೆ ಎಣ್ಣೆಯಲ್ಲಿ ಬಿಡ್ತಾ ಬರಬೇಕು. ಇನ್ ಬಿಟ್ವೀನ್ ಇದನ್ನ ಸ್ಟರ್ ಮಾಡ್ತಾ ಇರಬೇಕು. ನೋಡಿ ಈ ರೀತಿ ನಿಧಾನಕ್ಕೆ ಗೋಲ್ಡನ್ ಬ್ರೌನ್ ಆಗಿ ಇದು ಫ್ರೈ ಆಗ್ತಾ ಬರುತ್ತೆ. ಇಷ್ಟು ಫ್ರೈ ಆದ್ರೆ ಇದು ಸಾಕು. ಮಂಗಳೂರು ಗೋಳಿ ಬಜೆ ರೆಡಿ ಆಗಿದೆ. ಇದು ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ. ಇದನ್ನ ಕಾಫಿ ಟೀ ಜೊತೆ ತಿನ್ನೋದಕ್ಕೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಚಟ್ನಿನೂ ಕೂಡ ಇದಕ್ಕೆ ಒಳ್ಳೆ ಕಾಂಬಿನೇಷನ್. ನೀವು ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇದೆ, ಅದು ಕೂಡ ಕ್ಲಿಕ್ ಮಾಡಿ. ನಾನು ವಿಡಿಯೋಸ್ ಅಪ್ಲೋಡ್ ಮಾಡೋದು ನಿಮ್ಗೆ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ.